ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದು ಅಂತ ಚಂದ್ರಶೇಖರ್ ಸ್ವಾಮೀಜಿಯವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಸ್ವಾಮೀಜಿ ಅವರ ಹೇಳಿಕೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸ್ವಾಮೀಜಿ ಈ ರೀತಿ ಮಾತಾಡಬಾರದು, ಅದು ಸಂಸ್ಕೃತಿ ಅಲ್ಲ, ಮತದಾನದ ಹಕ್ಕು ರಾಷ್ಟ್ರಪತಿಗೂ ಒಂದೇ, ಕೂಲಿಕಾರನಿಗೂ ಒಂದೇ, ಶ್ರೀಗಳು ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ಕೆಲಸ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಬ್ಬಾಳ್ಕರ್. ಮೊದಲೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು, ಮಾತಾಡಬಾರ್ದು, ನಮ್ಮ ಸಂಸ್ಕೃತಿ ಅದಲ್ಲ. ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ. ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶ ನಿನ್ನೇ ನಾವು 75ನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು, ದಿನಾಚರಣೆಯನ್ನು ನಾವು ಮಾಡಿದ್ದೀವಿ. ನಮ್ಮ ದೇಶ ಎಲ್ಲ ಭಾಷಿಕರು, ಎಲ್ಲ ಧರ್ಮ, ಎಲ್ಲ ಜಾತಿ ಜನರನ್ನು ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ನೀವು ರಾಷ್ಟ್ರಪತಿಗೂ ಒಂದೇ ಮತದಾನ, ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ. ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ದರೂ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕೇ ಹೊರತಾಗಿ ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ. ಮೊದಲನೇದಾಗಿ ಸ್ವಾಮಿ ಚಂದ್ರಶೇಖರ ಸ್ವಾಮೀಜಿ ಅವರು ಆಡಿದಂತಹ ಮಾತಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ, ತಿರುಗೇಟನ್ನ ಕೊಡ್ತಾರೆ. ರಾಷ್ಟ್ರಪತಿಗೂ ಒಂದೇ ಹಕ್ಕು, ಮತದಾನದ ವಿಚಾರದಲ್ಲಿ ಕೂಲಿಕಾರನಿಗೂ ಕೂಡ ಒಂದೇ ಹಕ್ಕು. ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ಭರದಲ್ಲಿ ಸ್ವಾಮೀಜಿಗಳು ಈ ರೀತಿ ಮಾತನಾಡಬಾರ್ದು, ಅದು ಅವರ ಸಂಸ್ಕೃತಿ ಅಲ್ಲ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.